ನಾನು ನಿಮ್ಮ ಜೊತೆ ಎಲ್ಲಿ ಬೇಕಾದರೂ ಬದುಕಬಲ್ಲೆ ಮಹಾದೇವ, ಯಾವ ಪರಿಸ್ಥಿತಿಯಲ್ಲಾದರೂ ಇರಬಲ್ಲೆ. ನಿಮ್ಮನ್ನು ಪಡೆಯುವುದಕ್ಕಾಗಿ ನನ್ನ ಪ್ರತಿ ಸುಖವನ್ನು ನಾನು ತ್ಯಾಗ ಮಾಡಬಲ್ಲೆ ಮಹಾದೇವ. ಪಂಚಭೂತಗಳಿಂದ ರೂಪಿತವಾದ ಈ ದೇಹ ನನ್ನನ್ನು ನಿಮ್ಮಿಂದ ದೂರ ಮಾಡದಿದ್ದರೆ ಇದನ್ನು ತೊರೆಯುತ್ತೇನೆ. ಯಾವ ಕಷ್ಟವೂ ನನಗೆ ದೊಡ್ಡದಲ್ಲ. ನನಗೆ ಒಂದು ಬಾರಿ ನಿಮ್ಮ ಹತ್ತಿರ ಬರಲು ಅವಕಾಶ ಕೊಡಿ. ಹಠಕ್ಕೆ ಬಿದ್ದು ಪ್ರೀತಿ ಎನ್ನುವುದು ಕೇವಲ ಒಂದು ಮರೀಚಿಕೆ ಎನ್ನುವುದನ್ನು ಮರೆಯುತ್ತಿದ್ದೀಯ ಸತಿ. ಇದರ ಸತ್ಯ ಬೇರೆಯೇ ಇದೆ. ನನ್ನನ್ನು ಮರೆತು ಬಿಡು ದಾಕ್ಷಾಯಿಣಿ. ಇದರಲ್ಲೇ ನಿನ್ನ ಒಳಿತು ಇದೆ. ನನ್ನ ಒಳಿತಿನ ಬಗ್ಗೆ ನಿಮಗೆ ಸ್ವಲ್ಪವಾದರೂ ಚಿಂತೆ ಇದ್ದರೆ ನಿಮ್ಮನ್ನು ಮರೆತು ಬಿಡಿ ಎಂದು ಹೇಳುತ್ತಿರಲಿಲ್ಲ ನೀವು. ನಾನು ನಿಮಗೆ ಯೋಗ್ಯಳಲ್ಲ ಎನ್ನುವುದು ನಿಮ್ಮ ನಂಬಿಕೆ ಅಲ್ಲವೇ? ನಿಮ್ಮ ಕರುಣೆಯನ್ನು ನಾನು ಪ್ರೀತಿ ಎಂದುಕೊಂಡೆ. ನನ್ನೊಳಗಿನ ಕೊರತೆಯನ್ನು ತುಂಬಲು ನೀವು ಪ್ರತಿ ಬಾರಿ ನನಗೆ ದರ್ಶನವನ್ನು ನೀಡುತ್ತಿದ್ದೀರಿ ಎಂದುಕೊಂಡೆ. ನನ್ನಿಂದ ಎಂಥ ತಪ್ಪಾಯಿತು, ಕ್ಷಮಿಸಿಬಿಡಿ. ಅಪ್ಪ, ನಿನಗೆ ನಿನ್ನ ತಪ್ಪನ್ನು ತಿದ್ದಿಕೊಳ್ಳುವ ಹಲವು ಅವಕಾಶಗಳನ್ನು ಕೊಟ್ಟೆ, ಆದರೆ ನೀನು ನನ್ನ ತಾಳ್ಮೆಯನ್ನು ದುರುಪಯೋಗಪಡಿಸಿಕೊಂಡೆ. ಇದು ನೀನು ಮಾಡಿದ ಬಹಳ ದೊಡ್ಡ ಅಪರಾಧ. ನೀನು ಇಂದು ಮಾಡಿರುವ ತಪ್ಪಿನಿಂದ ಇಂದಿನಿಂದ ಯಾವ ತಂದೆಯೂ ತನ್ನ ಮಗಳನ್ನು ನಂಬಲು ಸಾಧ್ಯವೇ ಇಲ್ಲ. ಇದಕ್ಕಾಗಿ ನಿನ್ನ ತಂದೆಯಾದ ನಾನು, ಪ್ರಜಾಪತಿ ದಕ್ಷನು, ನಿನಗೆ ಮೃತ್ಯುದಂಡವನ್ನು ನೀಡುತ್ತಿದ್ದೇನೆ. ನಿಮ್ಮ ಜೊತೆ ಇರಲು ಯೋಗ್ಯವಿಲ್ಲದ ಈ ಜೀವನದಿಂದ ಇನ್ನೇನು ಪ್ರಯೋಜನ? ಮೃತ್ಯುದಂಡವನ್ನು ಕೊಟ್ಟು ನನ್ನ ತಂದೆ ನನ್ನ ಆಯ್ಕೆಯ ದಾರಿಯನ್ನು ಸುಲಭಗೊಳಿಸಿದ್ದಾರೆ.
ಇಲ್ಲಿಯವರೆಗೂ ನಿಮ್ಮ ಅಹಂಕಾರದಲ್ಲಿ ನೀವು ಏನೇ ಮಾಡಿದರೂ ನಾನು ನಿಮ್ಮನ್ನು ಕ್ಷಮಿಸಿ ಬಿಡುತ್ತಿದ್ದೆ. ಆದರೆ ಇಂದು ನೀವು ಒಬ್ಬ ತಂದೆಯಾಗಿ ತಂದೆಯ ಧರ್ಮವನ್ನು ಮೀರಿದೆ ಅಲ್ಲದೆ ತಂದೆಯ ಹೆಸರಿಗೆ ಕಳಂಕವಾಗಿದ್ದೀರಿ. ನಿಮ್ಮ ಕರ್ತವ್ಯ ಈ ಪ್ರಪಂಚದ ಆಗು ಹೋಗುಗಳನ್ನು ನೋಡಿಕೊಳ್ಳುವುದು ಮಾತ್ರವಾಗಿತ್ತು. ಆದರೆ ನಿಮ್ಮ ಈ ನಡವಳಿಕೆಯಿಂದ ಪ್ರಪಂಚದ ವಿನಾಶಕ್ಕೆ ಕೈ ಹಾಕಿದ್ದೀರಿ. ಇದಕ್ಕಾಗಿ ನಿಮಗೆ ಶಿಕ್ಷೆ ಆಗಲೇಬೇಕಿದೆ. ಇಂದು ನಿಮಗೆ ಸಾವು ನಿಶ್ಚಿತ. ನಿಲ್ಲಿ, ಹಾಗೆ ಮಾಡಬೇಡಿ. ನಾನು ಬದುಕಿರುವವರೆಗೂ ನೀವು ನನ್ನ ತಂದೆಗೆ ಯಾವ ಹಾನಿಯನ್ನು ಮಾಡುವಂತಿಲ್ಲ. ಮದ್ಯ ಬರಬೇಡ ಸತೆ. ಇಂದು ಈ ಪ್ರಪಂಚದಿಂದ ಅಹಂಕಾರವನ್ನು ಬೇರು ಸಮೇತ ಕಿತ್ತು ಎಸೆಯಬೇಕಿದೆ. ಇವರು ನನ್ನ ತಂದೆ, ನನಗೆ ಜನ್ಮ ಕೊಟ್ಟವರು. ನಾನು ಅವರ ಅತ್ಯಂತ ಪ್ರೀತಿಯ ಮಗಳಾಗಿದ್ದೆ. ಇಂದು ಅವರು ನನಗೆ ಮೃತ್ಯುದಂಡ ಕೊಡುವಷ್ಟು ಸಿಟ್ಟಾಗಿದ್ದಾರೆ. ಅಂದರೆ ನನ್ನಿಂದ ಖಂಡಿತ ಯಾವುದೋ ದೊಡ್ಡ ತಪ್ಪಾಗಿದೆ. ನನ್ನ ಮತ್ತು ನನ್ನ ತಂದೆಯ ಮಧ್ಯ ಬರಲು ನಿಮಗೆ ಯಾವ ಅಧಿಕಾರವೂ ಇಲ್ಲ. ನಿಮಗೆ ನಾನು ಯೋಗ್ಯಳಲ್ಲ ಎಂದು ಹೇಳಿ ನನ್ನನ್ನು ಅವಮಾನಿಸಿದ ಮೇಲೆ ನನ್ನ ಚಿಂತೆ ನಿಮಗೆ ಬೇಡವೇ ಬೇಡ. ನಿಮ್ಮನ್ನು ಶಾಪ ಮುಕ್ತರನ್ನಾಗಿಸಿ ನಾನು ನಿಮಗೆ ಒಂದು ಉಪಕಾರವನ್ನು ಮಾಡಿದ್ದೆ. ಈಗ ನೀವು ನನಗೆ ಒಂದು ಉಪಕಾರವನ್ನು ಮಾಡಿ, ನನ್ನ ತಂದೆಯ ಪ್ರಾಣವನ್ನು ತೆಗೆಯಬೇಡಿ. ಒಂದು ವೇಳೆ ಅದು ನಿಮ್ಮಿಂದ ಸಾಧ್ಯವಿಲ್ಲ ಎನ್ನುವುದಾದರೆ ಪ್ರಜಾಪತಿ ದಕ್ಷನನ್ನು ಕೊಲ್ಲುವ ಮೊದಲು ನೀವು ನನ್ನನ್ನೇ ಕೊಲ್ಲಬೇಕಾಗುತ್ತದೆ. ಇಂದು ನಿಮ್ಮ ಪ್ರಾಣ ರಕ್ಷಣೆಯನ್ನು ಸತಿ ಮಾಡಿದ್ದಾಳೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ ದಕ್ಷ. ಆದರೆ ನೆನಪಿರಲಿ, ಇನ್ನೊಮ್ಮೆ ನೀವೇನಾದರೂ ಸತಿಯನ್ನು ಅವಮಾನ ಮಾಡಿದ್ದಲ್ಲಿ ಈ ಪ್ರಪಂಚದ ಯಾವುದೇ ಶಕ್ತಿ ನಿಮ್ಮನ್ನು ರಕ್ಷಿಸಲಾಗದು. ಮಹಾದೇವ ಹೇಗೆ ಇಷ್ಟು ನಿಷ್ಠುರವಾಗಿ ಇರಬಲ್ಲರು? ಇದು ನಿಷ್ಠುರತೆಯಲ್ಲ, ಅವರ ಅಸಹಾಯಕತೆ. ಹಾಕಿದ ದಾಳಗಳೆಲ್ಲ
ಲೆಕ್ಕಾಚಾರ ತಪ್ಪಿಯೇ ಹೋದವು. ನಾವು ಕೂಡ ಮಹಾದೇವನನ್ನು ಸತಿಯ ಜೊತೆಯಾಗಿಸುವ ಪ್ರಯತ್ನದಲ್ಲಿ ಆಕೆ ಮನುಷ್ಯ ಶರೀರದಲ್ಲಿದ್ದಾಳೆ ಅನ್ನುವುದನ್ನು ಮರೆತು ಬಿಟ್ಟೆವು. ಅಂದರೆ ನೀವು ಹೇಳುವ ಪ್ರಕಾರ ಪಂಚತತ್ವಗಳಿಂದ ಕೂಡಿದ ಶರೀರದಲ್ಲಿ ವಾಸವಾಗಿರುವವರೆಗೂ ಸತಿ ಶಿವನನ್ನು ಪಡೆಯಲು ಸಾಧ್ಯವಿಲ್ಲವೇ? ಪಂಚತತ್ವಗಳಿಂದ ಕೂಡಿದ ಶರೀರದಲ್ಲೂ ಮನುಷ್ಯ ಈಶ್ವರನನ್ನು ಪಡೆಯಬಲ್ಲ. ಆದರೆ ಸತಿಗೆ ಕಂಟಕವಾಗುತ್ತಿರುವ ಅಂಶ ಅವಳ ಶರೀರದಲ್ಲ. ಅವಳ ಶರೀರದಲ್ಲಿ ಹುಟ್ಟುವ ನಾನು ಎಂಬ ಅಹಂ, ನಾನು ಅನ್ನುವುದು ಎಲ್ಲ ಅಹಂಕಾರಗಳಿಗೆ ಮೂಲ. ನಾನು ಇದಕ್ಕೆ ಅಂತ್ಯ ಮನುಷ್ಯನ ಸಾವೇ ಆಗುವುದು. ಈ ನಾನು ಅಂತ್ಯಗೊಳಿಸಲು ನಿಮ್ಮ ಬಳಿ ಯಾವ ಉಪಾಯವೂ ಇಲ್ಲವೇನು? ಹಾಗೆ ಉಪಾಯ ಸರಳವಾಗಿದ್ದಲ್ಲಿ ನಾನು ನಿಮಗೆ ಹೇಳುಬಿಡುತ್ತಿದ್ದೆ ದೇವರ್ಷಿ. ಈ ನಾನು ಅನ್ನುವುದರ ಅಂತ್ಯವಾದ ತಕ್ಷಣ ಜಗತ್ತಿನ ಎಲ್ಲ ದುಃಖಗಳು ಮುಗಿದು ಹೋಗುತ್ತವೆ. ಹಾಗಿದ್ದರೆ ಮುಂದೆ ಮಹಾದೇವ ಸತಿ ಎಂದೂ ಒಂದಾಗುವುದಿಲ್ಲವೇ ದೇವರ್ಷಿ? ನಾನು ಎಂಬ ಅಂಶವಿರುವ ತನಕ ಮಿಲನ ಸಾಧ್ಯವಿಲ್ಲವೆಂದು ಹೇಳಿದೆ. ಆದರೆ ನೀವು ಈ ಬದುಕಿನಲ್ಲಿ ನಾನು ಅನ್ನುವುದರಿಂದ ಬಿಡುಗಡೆ ಇಲ್ಲ ಅನ್ನುವ ಇನ್ನೊಂದು ಮಾತನ್ನು ಹೇಳಿದ್ದೀರಿ. ಸಾಧ್ಯವೇ ಇಲ್ಲ ಎಂದು ಹೇಳಲಾರೆ. ಆದರೆ ಸಾಧ್ಯವಾಗಲಾರದು ಅನ್ನಿಸುವಷ್ಟು ಕಷ್ಟವಿದೆ ಇದನ್ನು ಬಿಡಿಸುವುದು. ಇದಕ್ಕೆ ಪರಿಹಾರ ಬಹಳ ಬೇಗನೆ ಸತಿಗೆ ಕಾಣಿಸುತ್ತದೆ. ಆದರೆ ಆ ಮಾರ್ಗದಲ್ಲಿ ನಡೆಯುವುದು ಸತಿಯಿಂದ ಸಾಧ್ಯವಾಗುವುದೇ ಅನ್ನುವುದೇ ಅನುಮಾನ. ನನ್ನನ್ನು ಕ್ಷಮಿಸಿ ಬಿಡಿಯಪ್ಪ, ಎಲ್ಲವೂ ನನ್ನದೇ ತಪ್ಪು. ನನ್ನಿಂದಲೇ ಈ ರೀತಿಯ ಪರಿಸ್ಥಿತಿಗಳು ಎದುರಾದವು. ನಿಮಗೆ ದುಃಖ ಕೊಡುವುದು ನನ್ನ ಉದ್ದೇಶವಾಗಿರಲಿಲ್ಲ. ನನ್ನನ್ನು ಕ್ಷಮಿಸಿ. ನಿನ್ನನ್ನು ಅರ್ಥ ಮಾಡಿಕೊಳ್ಳದಿರುವುದು ನನ್ನ ತಪ್ಪು. ನಿನಗೆ ಎಷ್ಟೆಲ್ಲ ಕಷ್ಟವನ್ನು ಕೊಟ್ಟೆ. ನಡಿ, ಮನೆಗೆ ಹೋಗೋಣ. ನಿನ್ನ ತಾಯಿ ಹಾಗೂ ಸಹೋದರಿಯರು ನಿನಗಾಗಿ ಕಾಯುತ್ತಿರುತ್ತಾರೆ. ನಾನು ಬರುತ್ತೇನೆ ಅಪ್ಪ, ಆದರೆ ನನ್ನದೊಂದು ಷರತ್ತಿದೆ. ನೀವು ಚಂದ್ರ, ರೋಹಿಣಿ ಹಾಗೂ ರೇವತಿಯನ್ನು ಕ್ಷಮಿಸಬೇಕು. ನನಗೆ ನನ್ನ ತಪ್ಪಿನ ಅರಿವಾಗಿದೆ ಪ್ರಜಾಪತಿ. ನಾನು ರೇವತಿಗೆ ಬಹಳ ಅನ್ಯಾಯವನ್ನು ಮಾಡಿದ್ದೇನೆ. ಆದರೆ ಮುಂದೆ ಹೀಗೆ ಮಾಡುವುದಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ನೀನು ಮಾಡಿದ ತಪ್ಪಿಗೆ ನಿನಗೆ ಕ್ಷಮೆ ಇಲ್ಲ ಚಂದ್ರ. ಆದರೂ ಸತಿ ಹೇಳುತ್ತಿರುವುದರಿಂದ ನಿನ್ನನ್ನು ಕ್ಷಮಿಸಿದ್ದೇನೆ. ನನಗೆ ನನ್ನ ಮಗಳು ಮತ್ತೆ ಸಿಕ್ಕಳು, ಬಹಳ ಸಂತೋಷವಾಗುತ್ತಿದೆ.
ಇನ್ನೂ ಎಲ್ಲ ಸರಿ ಹೋಗುತ್ತದೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ. ದಾಕ್ಷಾಯಿಣಿಯಾಗಿರುವುದು ನಿನಗೆ ಸಿಕ್ಕ ವರವೆಂದು ತಿಳಿದು ಯಾರೋ ಏನೋ ಹೇಳುತ್ತಾರೆ ಎನ್ನುವ ಕಾರಣಕ್ಕೆ ಅದು ಶಾಪವಾಗುವುದಿಲ್ಲ. ಮಹಾದೇವ ನಿನ್ನ ಮಗಳನ್ನು ಮದುವೆಯಾಗಿ ಈ ಲೋಕದ ಉದ್ಧಾರವಾಗಲಿ ಅನ್ನುವುದಕ್ಕಾಗಿ ನೀನು ಅವಳನ್ನು ಮಗಳಾಗಿ ಪಡೆದದ್ದು. ಒಂದು ಕೆಲಸ ನನ್ನಿಂದ ಆಗಿಲ್ಲ. ಬಾ ಮಗಳೇ ಬಾ. ಸತಿ, ನಮಗೆ ನಿನ್ನ ಒಪ್ಪಿಗೆ ಬೇಕು. ನೀನು ಸೋತು ಹೋದೆ ಮಹಾದೇವ, ನೀನು ಸೋತು ಬಿಟ್ಟೆ. ಇಂದು ನನ್ನ ಸತಿ ನನ್ನ ಬಳಿಯೇ ಇದ್ದಾಳೆ. ಇಂದಿನ ದಿನ ಪ್ರಜಾಪತಿ ದಕ್ಷ ನಿನಗೆ ಮಾತು ಕೊಡುತ್ತಿದ್ದೇನೆ. ಇನ್ನೊಮ್ಮೆ ನೀನು ನನ್ನ ಮಗಳ ಹತ್ತಿರ ಬರುವುದಾಗಲಿ, ಅವಳು ನಿನ್ನನ್ನು ಹುಡುಕುವುದಾಗಲಿ, ಯಾವುದೂ ಆಗದಂತೆ ನೋಡಿಕೊಳ್ಳುತ್ತೇನೆ. ಇದು ನಾನು ನಿನಗೆ ಕೊಡುತ್ತಿರುವ ಮಾತು. ನಾನು ನಿನ್ನ ಜೊತೆ ಅಪ್ಪನ ಮನೆಗೆ ಬರುತ್ತೇನೆ ಸತಿ. ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ? ತಪ್ಪು ತಿಳಿಯಬೇಡಿ, ಸತಿ ಈಗ ದುಃಖದಲ್ಲಿದ್ದಾಳೆ. ಈ ಸಮಯದಲ್ಲಿ ನಾನು ಅವಳ ಜೊತೆ ಇರಬೇಕು, ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ. ಸತಿ, ನಿನ್ನಿಂದ ನನಗೆ ಹೊಸ ಜನ್ಮ ಸಿಕ್ಕಿದ್ದೆ. ನನ್ನಿಂದ ಸಾಧ್ಯವಾಗಿದ್ದರೆ ನಾನು ಮಹಾದೇವನನ್ನು ಒಪ್ಪಿಸಿ ನಿನ್ನ ಬಳಿಗೆ ಕರೆತರುತ್ತಿದ್ದೆ. ನಾನು ಸತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಅವರು ನಿನ್ನನ್ನು ತಿರಸ್ಕರಿಸಿಲ್ಲ ಸತಿ. ಅವರನ್ನು ಸೇರಲು ಬೇಕಾದ ಯೋಗ್ಯತೆಯನ್ನು ಬೆಳೆಸಿಕೊಳ್ಳಲು ನಿನಗೆ ಸ್ಫೂರ್ತಿ ನೀಡಿದ್ದಾರೆ. ಅವರಿಗೆ ನಿನ್ನ ಬಗ್ಗೆ ಚಿಂತೆ ಇಲ್ಲದಿದ್ದರೆ ಮಹಾಮಂಡಲದಲ್ಲಿ ತನ್ನ ಬಗ್ಗೆ ಜನರಾಡಿದ ಅವಮಾನದ ಮಾತುಗಳನ್ನು ನಗುತ್ತಾ ಸ್ವೀಕರಿಸಿದ ಮಹಾದೇವ ಇಂದು ನಿನಗೆ ಅವಮಾನವಾಗುತ್ತಿದ್ದಾಗ ಸುಮ್ಮನೆ ಇರಬಹುದಿತ್ತಲ್ಲ. ಅರ್ಥ ಮಾಡಿಕೋ ಸತಿ, ನಿನ್ನ ಬಗ್ಗೆ ಮಹಾದೇವ ಬಹಳ ಕಾಳಜಿ ವಹಿಸುತ್ತಾರೆ. ಮಾತೆ, ಅವರನ್ನು ಸೇರಬೇಕಾದ ಯೋಗ್ಯತೆಯನ್ನು ಹೇಗೆ ಬೆಳೆಸಿಕೊಳ್ಳಲಿ? ನಾನು ದಕ್ಷನ ಮಗಳು ದಾಕ್ಷಾಯಿನಿ. ಇದನ್ನು ಏನು ಮಾಡಿದರೂ ಬದಲಿಸಲು ಸಾಧ್ಯವಿಲ್ಲ. ಇದು ನನ್ನ ಜೀವನದ ಸತ್ಯ. ನನ್ನ ಬಳಿ ಇನ್ಯಾವ ದಾರಿಯೂ ಉಳಿದಿಲ್ಲ, ಯಾವ ಪರಿಹಾರವೂ ಕಾಣುತ್ತಿಲ್ಲ. ಪರಿಹಾರವಿದೆ. ಮಹಾದೇವನನ್ನು ನೀನು ಖಂಡಿತ ಒಲಿಸಿಕೊಳ್ಳಬಹುದು. ಆದರೆ ಅದಕ್ಕಾಗಿ ನಡೆಯಬೇಕಾದ ದಾರಿ ಬಹಳ ಕಷ್ಟಗಳಿಂದ ತುಂಬಿದೆ. ಈ ಕಠಿಣ ಮಾರ್ಗದ ಮೇಲೆ ನೀನು ನಡೆಯಬಲ್ಲೆಯಾ? ಖಂಡಿತ ನಡೆಯುತ್ತೇನೆ, ಅನುಮಾನವೇ ಬೇಡ. ಇಲ್ಲಿಯವರೆಗೆ ನೀನು ಮಹಾದೇವನನ್ನು ಪ್ರೀತಿಯಿಂದ ಒಲಿಸಿಕೊಳ್ಳಲು ಪ್ರಯತ್ನಿಸಿದೆ. ಈ ಬಾರಿ ಮಹಾದೇವನನ್ನು ಭಕ್ತಿಯಿಂದ ಒಲಿಸಿಕೊಳ್ಳಲು ಪ್ರಯತ್ನ ಮಾಡಿ ನೋಡು. ಇದು ನಂದಾವ್ರತ ಆಚರಿಸುವ ವಿಧಿ. ನಮ್ಮೊಳಗಿನ ನಾನು ಎಂಬ ಅಹಂಅನ್ನು ಶರೀರಕ್ಕೆ ನೀಡುವ ಘೋರವಾದ ಕಷ್ಟಗಳ ಮೂಲಕ ನಾಶ ಮಾಡುವ ದಾರಿ ಇದರಲ್ಲಿದೆ. ಈ ವ್ರತ ಮಾತ್ರವೇ ನಿನ್ನನ್ನು ಮಹಾದೇವನೊಂದಿಗೆ ಒಂದಾಗಿಸಬಹುದು. ಆದರೆ ಏನು ಅನುಮಾನ ತಾಯಿ? ನೀನು ತಂದೆಯ ಅರಮನೆಯಲ್ಲಿದ್ದುಕೊಂಡು ಈ ವ್ರತವನ್ನು ಸಂಪೂರ್ಣವಾಗಿ ಆಚರಿಸಲು ಸಾಧ್ಯವೇನು? ಈ ವ್ರತ ಮುಗಿಯುವ ಹೊತ್ತಿಗೆ ಮಹಾದೇವ ನಿನಗೆ ಖಂಡಿತ ಒಲಿಯುತ್ತಾರೆ.
ಆದರೆ ಯಾವುದಾದರೂ ಕಾರಣದಿಂದ ಈ ವ್ರತಕ್ಕೆ ಭಂಗ ಬಂದಲ್ಲಿ ಮಹಾಪಾಪ ಸುತ್ತಿಕೊಳ್ಳುತ್ತದೆ. ಮತ್ತೆ ಮಹಾದೇವನನ್ನು ಒಲಿಸಿಕೊಳ್ಳುವ ಬದಲಾಗಿ ನೀನು ಮಹಾದೇವನಿಂದ ದೂರವಾಗಿ ಬಿಡುತ್ತೀಯ. ಹಾಗಾಗಿ ಈ ವ್ರತವನ್ನು ಆಚರಿಸುವ ಮೊದಲು ಚೆನ್ನಾಗಿ ವಿಚಾರ ಮಾಡಿ ನಂತರ ನಿರ್ಧಾರ ಮಾಡಬೇಕು.